ನಿಮ್ಮನೆ ಮಕ್ಕಳಿಗೆ ಆಗುತ್ತೆ ಅಂದ್ರೆ ನೀವು ಚಪ್ಪಲಿ ತಗೊಂಡು ಹೊಡಿಲಿಕ್ಕೆ ರೆಡಿ ಇದ್ದೀರಾ. ತುಂಬಾ ಜನ ಫಾಲೋವರ್ಸ್ ಇರ್ತಾರೆ, ಅಭಿಮಾನ ಇರುತ್ತೆ, ಆದ್ರೆ ನಿನ್ ತರ ಕಚಡ ಯೋಚನೆ ಮಾಡೋರಿಲ್ಲ. ಈಗ ಓನರ್ ಗೆ ಕಾಲ್ ಕೊಡು ನೀನು. ಈ ಹುಡುಗ ನಿಮ್ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾನ? ಇವನ್ ಏನ್ ಹಲ್ಕ ಕೆಲಸ ಮಾಡ್ತಾ ಇದ್ದಾನಂತ ಗೊತ್ತಾ ನಿಮಗೆ? ಹಲೋ, ಯಾರಪ್ಪ ನೀನು? ಅಕ್ಕ ಅಂತಿದ್ಯ ನೀನು? ಓ, ಈಗ ಒಂದ್ ನಿಮಿಷ, ನಿನ್ ಹೆಸರೇನು ಹೇಳು, ಯಾವ ಊರ್ ಹೇಳಿ ನೀನು? ಬೆಂಗಳೂರು. ಹ್ಮ್, ಇಲ್ಲ ಇಲ್ಲ, ನನಗೆ ಈಗ ಹೇಳು ಯಾರು ಮಾಡಿರೋದು, ನೀನ್ ಇಲ್ಲ ಅಂದ್ರೆ ಯಾರು ಮಾಡಿರೋದು ಅದ್ ಹೇಳು. ಆಯ್ತಪ್ಪ, ಆ ಫ್ರೆಂಡ್ ಇಂದ ಅಡ್ರೆಸ್ ಕೊಡು, ನೀನ್ ಮಾಡಿಲ್ಲ ತಾನೇ? ಅವ್ನ ಅಡ್ರೆಸ್ ಕೊಡು, ಅವ್ನ ನಂಬರ್ ಕೊಡು ನಮಗೆ. ಈಗ ಕಳ್ಸು. ತುಂಬಾ ಜನ ಫಾಲೋವರ್ಸ್ ಇರ್ತಾರೆ, ಅಭಿಮಾನ ಇರುತ್ತೆ, ಆದ್ರೆ ನಿನ್ ತರ ಕಚಡ ಯೋಚನೆ ಮಾಡೋರಿಲ್ಲ. ಅಲ್ಲ, ನನಗೆ ನೀವು ಹತ್ತೀರ ಅಂದ್ರೆ ಇನ್ ಎಷ್ಟು ಜನ ಹುಡುಗಿಯರಿಗೆ ನೀವು ಮಾಡಿರ್ಬೋದು ಈ ರೀತಿಯಲ್ಲ. ನಿನ್ ಮನೆಗ್ ನಾನ್ ಬರ್ತೀನಿ, ಅವ್ನ ಫ್ರೆಂಡ್ ಯಾರು ಅಂತ ಹೇಳು, ವಿಡಿಯೋ ಮಾಡ್ತೀನಿ, ಈ ವಿಡಿಯೋನು ಹಾಕ್ತೀನಿ ನಾನು. ಅಲ್ಲ, ನೀನ್ ಚೆಕ್ ಮಾಡಿದ್ಮೇಲೆ ನೀನ್ ನನಗೆ ಫೋನ್ ಮಾಡಿದ್ಯಾ ಅಕ್ಕ, ಸಾರಿ ಈ ನಂಬರ್ ಇಂದ ಹಿಂಗೆ ಬಂದಿದೆ ಅಂತ ನೀನ್ ಮಾಡಿದ್ಯಾ ನನಗೆ? ಏನಪ್ಪ ಅವಣ್ಣನ ಹೆಸರು? ಅಲ್ಲಪ್ಪ, ಈಗ ನಿನ್ ಫ್ರೆಂಡಿನ ಹೆಸರೇನ್ ಹೇಳು. ರಾಹುಲ್. ಹೇಳಪ್ಪ ನಂಬರ್. ಹೇಳಪ್ಪ. 80 50 84 84 97. ಮುಂದೆ ಹೇಳು. 97 17 17. ನಿಮ್ಮ ಅಮ್ಮನ ಹತ್ರ ಫೋನ್ ಕೊಡಿ ಇವಾಗ. ಎಲ್ಲಿದ್ಯಾ ನೀನು? ನೀನ್ ಎಲ್ಲಿದೆ ಇವಾಗ? ನೀನ್ ಎಲ್ಲಿ ಕೆಲಸ ಮಾಡ್ತಿದ್ಯ ಇವಾಗ? ಈಗ ನೀನ್ ಕೆಲಸ ಮಾಡ್ತಾ ಇದೀಯಾ? ಎಲ್ಲಿ ಮಾಡ್ತಾ ಇರೋದು? ಯಾವ್ದು? ನಂದಿ ನಂದಿಕೇಶ್ವರ. ನಂದಿಕೇಶ್ವರ? ದೊಡ್ಡದು ಚಿಕ್ಕದು ಆಮೇಲೆ ನೋಡೋಣ. ಈಗ ಓನರಿಗೆ ಕಾಲ್ ಕೊಡು ನೀನು. ಫೇಕ್ ನಂಬರ್ ಕೊಟ್ಟಿದ್ದಾನೆ. ಟ್ರೂ ಕಾಲರ್ ಅಲ್ಲಿ ಏನೋ ಪ್ರತಿಮಾ ಅಂತ ಇದೆ. ಪ್ರತಿಮಾ ಅದು ಬರ್ತಿರೋದೇ ಪ್ರತಿಮಾ ಅಂತ ನೀರಿಲ್ಲ. ಏನಪ್ಪ ಕೊಟ್ಟಿಯಾ? ಯಾರಿಗೆ ಅಂತ ಹೇಳಿ ಕೊಡ್ತಾನೆ. ಅಲ್ಲ ನೋಡಿ, ಅವನು ಏನೇನೋ ಪ್ಲಾನ್ ಮಾಡ್ತಾ ಇದ್ದಾನೆ. ಹೋಟ್ಲ್ ಓನರ ಸರ್? ಯಾವ ಹೋಟ್ಲ್ ಸರ್ ಇದು? ಹೋಟ್ಲ್ ಹೆಸರೆಂತ ಸರ್? ಅದೇ ನಿಮ್ ಹೋಟ್ಲ್ ಹೆಸರೆಂತ? ನಂದಿಕೇಶ್ವರ. ಸರ್, ಈ ಹುಡುಗ ನಿಮ್ಮಲ್ಲಿ ಕೆಲಸ ಮಾಡ್ತಿದಾನಾ? ಫಸ್ಟ್ ನಂದಿಕೇಶ್ವರ ಅಂತ ಹೋಟ್ಲ್ ಆಗಿತ್ತ. ಓಕೆ ಓಕೆ. ನೆಲಮಂಗಲದಲ್ಲಿ ಇದೆಯಾ ಸರ್ ಹೋಟ್ಲ್ ಇದು? ಹಲೋ, ಕೇಳಿಸ್ತಾ ಇದೆಯಾ? ನಿಮ್ದು ಕೇಳಿಸ್ತಾ ಇದೆ, ನನ್ ವಾಯ್ಸ್ ಕೇಳಿಸ್ತಾ ಇದೆ ನಿಮಗೆ? ಜಗ್ಗಿ, ತುಂಬಾ ಜಗ್ಗಿ ಮಾತಾಡ್ತಾ ಇದೀನಿ ನಾನು. ಈ ಹುಡುಗ ನಿಮ್ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾನ? ಇವನ್ ಏನ್ ಹಲ್ಕ ಕೆಲಸ ಮಾಡ್ತಾ ಇದ್ದಾನಂತ ಗೊತ್ತಾ ನಿಮಗೆ? ಅಲ್ಲ, ಯಾವ ಹುಡುಗ ಅಂತ ನನಗೆ ಗೊತ್ತಾಗ್ಬೇಕು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೀನಿ ಎಲ್ಲ ಕಡೆ. ಇದ್ಬಿಟ್ಟ ಮೇ ಬಿ ಅವ್ನು ಯಾರೋ ಬೇರೆಯವರು ಕೊಟ್ಟು ಮಾತಾಡ್ತಿದಾನೆ. ಮಾತಾಡ್ಸಿರೋದನ್ಸುತ್ತೆ. ಬಿಡಲ್ಲ ಇವನನ್ನ. ಪ್ರಸ್ತುತ ಕಾರ್ಯನಿರತವಾಗಿದೆ, ಪ್ರಯಾಸ್ ಕರಿ. ಬಿಸಿ. ಈಗ ಅವ್ನು ಕೊಟ್ಟಿದ್ನಲ್ಲ ನಂಬರ್, ಕಾಲ್ ಮಾಡಿ. ಅವ್ನ ನಂಬರ್? ಹಾ. ಹಲೋ, ಯಾಕೆ ಕಟ್ ಮಾಡ್ತೀರಾ? ಅದೇ ನಾವು ರೆಕಾರ್ಡ್ ಮಾಡ್ತಾ ಇದೀವಿ, ಇಡೀ ಪ್ರಪಂಚ ನೋಡ್ತಾ ಇದೆ. ನೀವು ಕಟ್ ಮಾಡ್ಬೇಡಿ ಕಾಲ್ ಅನ್ನ, ಓಕೆನಾ? ಇವಾಗ ನನಗೆ ವಿಷಯ ಬೇಕು, ಆ ಹುಡುಗ ಯಾರು, ಮೆಸೇಜ್ ಮಾಡಿದವನ್ ಯಾರು, ಇವನ್ ಯಾರಿಗೆ ಫೋನ್ ಕೊಟ್ಟಿದ್ದ ಅಂತ. ಹೌದು ಸರಿ ಸರ್, ಅಷ್ಟು ನಮ್ ಬೇರೆ ಹುಡುಗಿರಿಗೆ ಯಾಕೆ ಸರ್ ತೊಂದರೆ ಕೊಡ್ತಾರೆ? ಏನ್ ಸರ್, ಏನ್ ಸರ್ ದೊಡ್ಡವರಾಗಿ ಸರ್? ನಿಮಗೆ ಹೆಣ್ಮಕ್ಳಿದಾರಾ? ಹೆಣ್ಮಕ್ಳಿದಾರಾ ನಿಮ್ಮನೆಯಲ್ಲಿ? ಆಯ್ತು ಸರ್, ನಿಮ್ಮನೆ ಹೆಣ್ಮಕ್ಳಿಗೆ ಯಾವನೋ ನಿನ್ ಬೆತ್ಲೆ ವಿಡಿಯೋ ಕಳ್ಸು ಅಂದ್ರೆ ಕಳಿಸ್ತೀರಾ ಸರ್? ಕರೆಕ್ಟ್ ಅಲ್ಲ ಸರ್, ಅದಕ್ಕೆ ನಾನು ಕಾಯ್ತಾ ಇದೀನಿ ಅವನಿಗೆ ಮೆಟ್ ತಗೊಂಡ್ ನೋಡಿಬೇಕು ಅಂತ, ಅದಕ್ಕೆ ಅಡ್ರೆಸ್ ಕೇಳ್ತಾ ಇದೀನಿ. ಈಗ ನೀವು ಬಿಡಲ್ಲ, ನನ್ನನ್ ಮಾತ್ರ ಹೇಳ್ತಿದ್ದೀರಾ ಬಿಟ್ಬಿಡಿ ಅಂತ. ಅಲ್ಲ ಮೇಡಮ್, ಅವರು ಅವರು ಇಲ್ಲಿ ಮೇಡಮ್, ನಾವು ನಾವು ತಿಳಿದವರಂತ ರಾಗಿನೇ ಇಂತ ತಪ್ಪುಗಳನ್ನ ಸುಮ್ನೆ ನೋಡ್ಕೊಂಡು ಕೂರಕ್ ಆಗಲ್ಲ ಸರ್. ನಮ್ದು ಕುಂದಾಪುರ ಮೇಡಮ್. ಓಕೆ, ನಮ್ದು ಕುಂದಾಪುರ, ಅವ್ರದ್ದು ಕುಂದಾಪುರ. ನಾವು ಅಂತಾರಲ್ಲ, ನಾವು ಸ್ವಲ್ಪ ನಮ್ಮ ಅಪ್ಪರ ಯಜಮಾನರ ನಮ್ಮಪ್ಪರು ಸರ್. ಈಗ ನನಗೆ ನಿಮ್ಮ ಕುಟುಂಬ ಬಗ್ಗೆ ಎಲ್ಲ, ಇದು ಕುಂದಾಪುರ ಭಾಷೆ ಅಲ್ಲ ಸರ್, ನಾನು ಕುಂದಾಪುರ ಎಲ್ಲ ನೋಡಿದೀನಿ. ನಿಮ್ದು ಕುಂದಾಪುರ ಸರ್, ಕುಂದಾಪುರ ಭಾಷೆಲ್ಲೇ ಮಾತಾಡಿ ಸರ್, ನಂಗೆ ಅರ್ಥ ಆಗುತ್ತೆ.
ಕರ್ನಾಟಕ ಮಾತೃಭಾಷೆ ಮರ್ತೋಯ್ತ ಸರ್ ಕುಂದಾಪುರದು. ನೀವು ತೆಲುಗು, ನೀವು ನೋಡಿ ನಿಮ್ ಭಾಷೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಕರ್ನಾಟಕ ಫುಲ್ ನೋಡಿದೀವಿ, ಬಹಳ ಒಳ್ಳೆ ಒಳ್ಳೆ ಸ್ನೇಹಿತರು ಎಲ್ಲ ಕಡೆ ಇದಾರೆ ನಮಗೆ. ನೀವು ಉತ್ತರ ಕರ್ನಾಟಕ ಸೈಡ್ ಅವರು, ನಮಗೆ ಈಗ ವಿಷಯ ಮರ್ಸದ್ ಬೇಡ. ಇಲ್ಲ, ಒಂದ್ ನಿಮಿಷ ಕೇಳಿ ಇಲ್ಲಿ, ಈ ವಿಷಯವನ್ನ ನೀವು ಆಚೆ ಈಚೆ ಎಲ್ಲ ಮಾಡೋದ್ ಬೇಡ. ನಾನ್ ಕೇಳ್ತಾ ಇರೋದು ನಿಮ್ಮ ಹೋಟೆಲ್ ಅಡ್ರೆಸ್. ಅವ್ನ್ ಮೆಸೇಜ್ ಮಾಡಿದ, ಅವ್ನ್ ಬೇಕ್ ನನಗೀಗ. ಇವನ್ ಹೇಳ್ತಾ ಇರೋದು ಬೇರೊಂದ್ ಮೊಬೈಲ್ ತಗೊಂಡ್ ಮಾಡಿದಾರೆ ಅಂತ. ಅದ್ ಯಾವನ್ ಮಾಡಿದಾನೆ ಅದ್ ಬೇಕ್ ನಮಗ್ ಅಷ್ಟೇ. ನಿಮ್ಮನೆ ಮಕ್ಳಿಗೆ ಆಗುತ್ತೆ ಅಂದ್ರೆ ನೀವು ಚಪ್ಪಲಿ ತಗೊಂಡ್ ಹೊಡಿಲಿಕ್ಕೆ ರೆಡಿ ಇದ್ದೀರಾ, ನಮಗಾದಾಗ ನೀವು ಇದೆಲ್ಲ ಬಿಟ್ಬಿಡಿ ಅಂತ ಹೇಳ್ತೀರಾ ನಮಗೆ. ನಾನು ಈಗ ನಿಮ್ಮ ಹೋಟೆಲ್ ಹತ್ರನೇ ಬರ್ತೀನಿ, ನನಗೆ ನೀವು ಇದು ಕೊಡಿ, ಅಡ್ರೆಸ್ ಕೊಡಿ, ನಮ್ ಹುಡುಗರು ಬರ್ತಾರೆ ಇಲ್ಲಿ, ಕೊಡಿ ಅಡ್ರೆಸ್. ಅಲ್ಲ, ನೀವ್ ಯಾಕೆ ಸುಳ್ಳು ಹೇಳ್ತೀರಾ? ಕುಂದಾಪುರ ಅಂತೆಲ್ಲ ಹೇಳ್ತೀರಾ, 20 ವರ್ಷ ಭಾಷೆ ಓದಿಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತೀರಾ ಕುಂದಾಪುರ ಅಂತ. ಹಲೋ, ಕಟ್. ಅಲ್ಲ, ಇವ್ನ ಅವ್ನ್ ಯಾವನು ಸಪೋರ್ಟ್ ಮಾಡ್ಕೊಂಡು. ನಾನ್ ನಿಮಿಗೂ ಹೇಳೋದಷ್ಟೇ, ನಿಮಗೆ ನಿಮ್ಮ ತಪ್ಪಿಲ್ದೇನೆ ಯಾರಾದ್ರೂ ನಿಮ್ಮನ್ನ ಈ ರೀತಿ ತುಳಿಲಿಕ್ಕೆ ಟ್ರೈ ಮಾಡಿದ್ರೆ ಹೆದರ್ಕೋಬೇಡಿ, ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡಿ. ನೀವು ಸದ್ಯಕ್ಕೆ, ನಾವು ಅರ್ಚನಾ ಅವ್ರ ಮನೇಲಿ ಇದ್ದೀನಿ. ಆಕ್ಚುಲಿ ಮಡಿಕೇರಿಗೆ ಬಂದಿದೆ, ತುಂಬಾ ಮಳೆ, ಇಲ್ಲಿ ವಿಡಿಯೋ ಮಾಡಕ್ ಆಗ್ತಿಲ್ಲ. ಅದಕ್ಕೆ ಇವರಿಗೆ ಆದ್ರೂ ಸ್ವಲ್ಪ ಟೈಮ್ ಕೊಡೋಣ. ನನ್ ವ್ಲಾಗ್ಸ್ ನ ನೋಡ್ತಾ ಇದಾರೆ, 3 ವರ್ಷದಿಂದ ಸಪೋರ್ಟ್ ಮಾಡ್ತಿದ್ದಾರೆ. ಇಷ್ಟು ದೂರ ಬಂದು ನಾನು ಇವ್ರಿಗೆ ಟೈಮ್ ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಇವರು ಅಷ್ಟೇ ಮೆಸೇಜ್ ಹಾಕೊಂಡು ನೋಡಿ ಕಾಲ್ ಬರ್ತಾ ಇದೆ. ಹಲೋ ಸರ್, ನಿಮ್ ಭಾಷೆಯಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ ನೀವ್ ಯಾವ ಕಡೆ ಇರೋಂತ. ಬಟ್ ಸುಳ್ಳು ಹೇಳ್ಬಾರ್ದಿತ್ತಲ್ಲ ನೀವು. ಆಯ್ತು, ಕುಂದಾಪುರ ಅಂತ ಯಾಕೆ ಹೇಳಿದ್ರಿ ನೀವು? ಅವ್ನ್ ಸಪೋರ್ಟ್ ಕಟ್ಕೊಂಡು ಇನ್ನೇನು ಕತೆ ಕಟ್ತಾ ಇದೀರಲ್ಲ. ನಾವ್ ಕೇಳ್ತಾ ಇರೋದು ಮೆಸೇಜ್ ಮಾಡಿದವನ್ ಯಾರು ಅಷ್ಟೇ, ಅವನ್ ಮೇಲೆ ನಾವ್ ಆಕ್ಷನ್ ತಗೊಂತೀವಿ ಕಾನೂನಾತ್ಮಕವಾಗಿ. ನೀವ್ ಇಲ್ಲಿ ಬೇರೆ ಬೇರೆ ಕತೆ ಕಟ್ತಾ ಇದ್ದೀರಾ ಅಷ್ಟೇ. ನನಗಲ್ಲ, ನೀವ್ ಹಂಗ್ ಮಾತಾಡ್ಬೇಡಿ, ಸಮಾಜ ಗೊತ್ತಾಗ್ಬೇಕು. ನಾನ್ ಹಿಡ್ಕೊಂಡು ಏನ್ ಮಾಡ್ಲಿ, ಅವ್ನ ಉಪ್ಪಿನಕಾಯಿ ಹಾಕ್ಲ? ಸಮಾಜ ಗೊತ್ತಾಗ್ಬೇಕು ಯಾರು ಅಂತ. ಕಚಡ ಮೆಸೇಜ್ ಆಗ್ತಾ ಇದ್ದಾನೆ ಹುಡುಗಿಯರಿಗೆಲ್ಲ ಅಂತ, ಅವ್ನ್ ಯಾರಂತ ಗೊತ್ತಾಗ್ಬೇಕು. ಯಾವ್ದೋ ನಂಬರ್ ಕಳಿಸಿದಾನೆ ಅವ್ನ ಇವಾಗ, ಆ ನಂಬರ್ಗೆ ಡಯಲ್ ಮಾಡೋಣ. 0508. ಯಾಕೆ ಅಪೋಸಿಟ್ ಅಂದ್ರೆ, ನಾವು ಜಾಸ್ತಿ ರಿಯಾಕ್ಟ್ ಮಾಡಬಾರ್ದು, ಬಟ್ ರಿಯಾಕ್ಟ್ ಮಾಡ್ಲಿ ಅಂತಾನೆ ಕಾಯ್ತಿರ್ತಾರೆ. ಅಷ್ಟು ಚಿಪ್ ಮೆಂಟಾಲಿಟಿ ಇರೋರು. ನಾನು ರಿಯಾಕ್ಟ್ ಮಾಡ್ತೀನಿ, ನಾನ್ ಯಾಕೆ ರಿಯಾಕ್ಟ್ ಮಾಡ್ತೀನಿ ಅಂದ್ರೆ, ರಿಯಾಕ್ಟ್ ಮಾಡಲ್ಲ ಅನ್ನೋದು ಅವ್ರದ್ದು ಆಲೋಚನೆ. ನಾನು ರಿಯಾಕ್ಟ್ ಮಾಡ್ತೀನಿ. ಆಮೇಲೆ ಅವನಿಗೆ ಗೊತ್ತಿರ್ಲಿಲ್ಲ ಅವ್ನ ನಂಬರ್ ನ ನಾನು ಈ ರೀತಿ ಎಲ್ಲಾ ಕಡೆ ಹಾಕ್ತೀನಿ. ಎಷ್ಟು ಜನ ಹುಡುಗರು ಫ್ರೆಂಡ್ಸ್ ಇದಾರೆ ನನಗೆ, ಎಷ್ಟು ಒಳ್ಳೆ ಮನಸ್ಥಿತಿ ಇರು. ಅದು ಕೆಲವ್ರಿಗೆ ಇರಲ್ಲ ಮೈಂಡ್ ಸೆಟ್ ಇರಲ್ಲ. ಈಗ ಫ್ರೆಂಡ್ಸ್ ಅಂತ ಅಂದ್ರು ಫ್ರೆಂಡ್ಸ್ ತರ ಅಕ್ಸೆಪ್ಟ್ ಮಾಡಲ್ಲ. ನನ್ ಫ್ರೆಂಡ್ ಸರ್ಕಲ್ ಅಲ್ಲಿ ಅರ್ಚನಾ ಅವರೇ, ಯಾವ್ದೇ ಹುಡುಗ ನಂಗೆ ಪರಿಚಯ ಆಗಿ ಫ್ರೆಂಡ್ ಆದ್ಮೇಲೆ ಅವ್ನ್ ಹೇಗ್ ಬಿಹೇವ್ ಮಾಡ್ತಿದ್ದಾನೆ, ನಾನು ಅಲ್ಲಿ ಒಂದ್ ರಿಲೇಶನ್ಶಿಪ್, ಅದಕ್ಕೆ ಒಂದ್ ನೇಮ್ ಕೊಟ್ಬಿಡ್ತೀನಿ. ಓಕೆ, ಹೀಸ್ ಫ್ರೆಂಡ್ ಫ್ರೆಂಡ್. ಇವ್ ನನಗೆ ಅಣ್ಣನ್ ತರ, ಅಣ್ಣನ್ ತರಾನೆ. ಇವ್ರ ಜೊತೆ ನಂಗೆ ಸ್ಪೆಷಲ್ ಫೀಲಿಂಗ್ಸ್ ಇದೆ, ಇರ್ಲಿ, ಅದೆಲ್ಲಿವರೆಗೆ ಹೋಗುತ್ತೆ ನೋಡೋಣ. ಆಗತ್ತಂದ್ರೆ ಒಳ್ಳೇದಾಗ್ಲಿ, ಇಲ್ಲಾಂದ್ರೆ ಬೇಡ. ಅಷ್ಟೇ, ಮುಗೀತು. ಇರ್ತಾರಲ್ವಾ ಸುಮ್ಮನೆ ಕೆಲವರು, ಅಂತವ್ರನ್ನಂತೂ ಚೇಂಜ್ ಮಾಡಕ್ಕಾಗಲ್ಲ. ಇಂಥವ್ರಿಂದಾನೇ ತಾನೇ ರೇಪ್ ಗಳೆಲ್ಲ ಆಗೋದು, ಆ ಮೈಂಡ್ ಸೆಟ್ ಇರೋದ್ರಿಂದಾನೇ ಆ ರೀತಿ ಆಗುತ್ತೆ. ಎಕ್ಸಾಕ್ಟ್ಲಿ. ಅವ್ರು ಎಷ್ಟು ಸುಳ್ಳು ಹೇಳಿದ್ರು ಇವಾಗ, ಕುಂದಾಪುರ ಭಾಷೆ ಹೇಗಿರುತ್ತೆ. ಈಗ ನಮ್ಮಿಬ್ರದ್ದು ಸಂಭಾಷಣೆ ತುಂಬಾ ಜನಕ್ಕೆ ಕ್ಲಿಯರ್ ಆಗಿಲ್ಲ. ಫಸ್ಟ್ ನೀವು ಈ ಸ್ಟೋರಿ ನೋಡಿ. ಯಾಕೆ ಮಾಡಿದೆ ಅಂದ್ರೆ, 4 ದಿನದ ಹಿಂದೆ ಒಂದ್ ಮೆಸೇಜ್ ಬಂತು. ಹಾ ನೋಡಿ, ಈಗ ಡಿಲೀಟ್ ಡಿಲೀಟ್ ಎಲ್ಲ ಮೆಸೇಜ್. ಸ್ಕ್ರೀನ್ಶಾಟ್ ತಗೊಂಡಿದ್ದೀನಿ ನಾನು, ನಾವೆಲ್ಲ ಅದ್ರಲ್ಲೆಲ್ಲ ಸ್ಮಾರ್ಟ್. ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಫ್ಯೂಚರ್ ಅಲ್ಲಿ ನನ್ನ ಬ್ಲಾಗ್ ಅಲ್ಲಿ ಒಂದು ಎವಿಡೆನ್ಸ್ ಇರಬೇಕು. ನನಗ್ ನಾಳೆ ದಿನ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅದಕ್ಕೊಂದು ಹಿನ್ನೆಲೆ ಇರಬೇಕು. ಇದೆಲ್ಲ ಒಂದು. ಎರಡನೇದು, ಬೇರೆ ಯಾವ್ದೇ ಹುಡುಗಿಯರಿಗೆ ಈ ರೀತಿ ಏನಾದ್ರೂ ಬಂತು ಅಂದ್ರೆ ನೀವು ನಿಮಗೋಸ್ಕರ ಸ್ಟ್ಯಾಂಡ್ ತಗೊಂಡ್ಲೇಬೇಕು. ಮತ್ತೆ ನನ್ನ ಲೈಫ್ ಅಲ್ಲಿ ನಾಳೆ ಇದಕ್ಕಿಂತ ಇನ್ನೂ ಚೀಪ್ ಆಗಿ ಏನೇನ್ ಮಾಡಬಹುದು ನೀವು ಟ್ರೈ ಮಾಡಿ, ನಾನು ವಿಡಿಯೋ ಮಾಡ್ತೀನಿ ನಿಮ್ ಬಗ್ಗೆ. ಓಕೆನಾ? ಸೊ ಇಷ್ಟ ಹೇಳ್ಬೋದು ಅಷ್ಟೇ. ಎಂತ ಜನಗಳು ಫಸ್ಟ್ ಓಪನ್ ಮೈಂಡೆಡ್ ಆಗಿರ್ಬೇಕು. ಹೆಣ್ಮಕ್ಳು ಅಂದ್ರೆ ಕೆಟ್ಟದಾಗ ಯೂಸ್ ಮಾಡ್ಕೊಳಕ್ ಮಾತ್ರ ಅಲ್ಲ, ಎಲ್ಲಾ ತರನು ಅವ್ರ ಅಕ್ಕ ತಂಗಿರು ಇರ್ತಾರೆ ಅನ್ನೋದನ್ನ ಮರ್ತೋಗಿರ್ತಾರ ಅವ್ರ ಮನೆಗಳಲ್ಲಿ. ಹೌದು, ಅವ್ರನ್ನ ಬಿಟ್ಬಿಟ್ಟು ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರಲ್ವಾ. ನೋಡಿ, ಈಗ ಯಪ್ಪನೇ ಹೇಳಿದ ಲೆಕ್ಕ ತಗೊಂಡ್ರೆ, ಅವ್ರ ಮನೆ ಹೆಣ್ಮಕ್ಳು ಇದಕ್ಕೆ ಕೇಳಿದ ತಕ್ಷಣ ಚಪ್ಪಲಿ ಹೊಡಿತೀನಿ ಅಂದ್ರು. ನಿಮ್ಗಾಗಿ ಇದಕ್ಕೆ ಏನ್ ಹೇಳಿದ್ರು, ಬಿಟ್ಬಿಡಿ, ದೊಡ್ಡ ಮನ್ಸ್ ಮಾಡಿ ದೊಡ್ಡವರು ಅಂತ ಬಿಟ್ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಈ ನಂಬರ್ ಯಾವ ಆಧಾರ್ ಕಾರ್ಡ್ ಇಂದ ಬಂದಿದೆ ಅಷ್ಟು ಗೊತ್ತಾದ್ರೆ ನಂಗೆ ಸಾಕು. ಅದೆಲ್ಲ ನಡೀತಾ ಇದೆ ಇವಾಗ ಕೆಲಸ. ಸ್ಟ್ರಾಂಗ್ ಇರೋರಿಗೆ ಈ ರೀತಿ ಮಾಡ್ತಾರೆ ಅಂದ್ರೆ, ವೀಕ್ ಇರೋರಿಗೆ ಎಷ್ಟು ಮಾಡಿರಬಹುದು. ಎನಿವೇಸ್, ವಿಡಿಯೋ ಮಾಡಿದ ಉದ್ದೇಶ ಗೊತ್ತಾಗಿರ್ಬೋದು. ಥ್ಯಾಂಕ್ಸ್ ಅರ್ಚನಾ ಅವರೇ, ನನ್ನ ವಾಯ್ಸಿಗೆ ವಾಯ್ಸ್ ಕೊಟ್ಟಿದ್ದಕ್ಕೆ. ಹೀಗೆ ಹೆಣ್ಣಾಗಿ ಇದ್ಕೊಂಡು ನಾವು ಅನ್ಕೋಬೇಕು, ಈಗ ನನ್ಗೊಬ್ಳು ಮಗಳಿದ್ದಾಳಲ್ವಾ, ನಾವು ಅದಕ್ಕೆ ಸ್ಟ್ಯಾಂಡ್ ತಗೋಬೇಕು.
ಎಲ್ಲರಿಗೂ ಅದೇ ಕೇಳ್ಕೊಳ್ಳೋದು, ಈ ವಿಡಿಯೋ ಯಾವುದೋ ಎಂಟರ್ಟೈನ್ಮೆಂಟ್ ಪರ್ಪಸ್ ಇಂದ ಮಾಡಿಲ್ಲ, ಒಂದು ಉದ್ದೇಶ ಇತ್ತು ನಮಗೆ, ಏನಾದರೂ ತೊಂದರೆ ಆದಾಗ ಸ್ಪೆಷಲಿ ಈ ರೀತಿ ನಮಗೋಸ್ಕರ ನಾವು ಸ್ಟ್ಯಾಂಡ್ ತಗೋಬೇಕು ಅಂತ ಅಷ್ಟೇ, ಅದೇ ಉದ್ದೇಶದಿಂದ ಮಾಡಿರೋದು. ಆಮೇಲೆ ಇದೊಂದು ನನ್ನ ವ್ಲಾಗ್ ಅಲ್ಲಿ ಎವಿಡೆನ್ಸ್ ತರ ಇರಬೇಕು. ನಾಳೆ ನನಗೇನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಈ ನಂಬರು, ಈ ಕಾನ್ವರ್ಸೇಷನ್ಸು ಎಲ್ಲ ಇರಬೇಕು. ಆಮೇಲೆ ಸೋನುದ ಸಂಚಾರಿಯಲ್ಲಿ ಬರೀ ಟ್ರಾವೆಲಿಂಗ್ ವಿಡಿಯೋಸ್ ಅಲ್ಲ ನನ್ನ ಕತೆ, ದಯವಿಟ್ಟು ನನ್ನ ಹಳೆ ವಿಡಿಯೋಸ್ಗಳನ್ನ ನೋಡಿ, ಇಂಟ್ರೊಡಕ್ಷನ್ ಇಂದ 4-5 ವಿಡಿಯೋಸ್ ನೋಡಿ ನಾನು ಹೇಗೆ ಈ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ ಅಂತ. ಓಕೆ, ಅಷ್ಟೇ, ಸಿಗ್ತೀನಿ ಮತ್ತೊಂದು ಟ್ರಾವೆಲ್ ವ್ಲಾಗ್ ಅಲ್ಲಿ. ಕರ್ನಾಟಕ ದರ್ಶನ ಮುಂದುವರಿಯತ್ತೆ. ನಮಸ್ಕಾರ. A few moments later. ಅವನ ಲೊಕೇಶನ್ ಟ್ರ್ಯಾಕ್ ಆಗಿದೆ. ಎಲ್ಲ ಸುಳ್ಳು, ಕುಂದಾಪುರ ಅಂತ ಹೆಸರು ಬಳಸ್ಕೊಂಡಿದ್ದಾನೆ, ಬೆಂಗಳೂರು ನೆಲಮಂಗಲದಲ್ಲಿ ಯಾವ್ದೋ ಹೋಟೆಲ್ ಹೆಸರು ಹೇಳಿದಾನೆ, ಎಲ್ಲ ಸುಳ್ಳದು. ಈಗ ನನಗೆ ಒಂದ್ ಮೆಸೇಜ್ ಬಂತು, ಅವನ ಲೊಕೇಶನ್ ಇಲ್ಲಿ ಹಾಕ್ತಾ ಇದ್ದೀನಿ, ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ. ಹರಕಭಾವಿ ಅಂತೆ ಊರ ಹೆಸರು. ಹರಕಭಾವಿ ಇದೆಲ್ಲಿ ಬರುತ್ತೆ? ಕುಡ್ಲಿಗಿ ಅನ್ನೋ ಒಂದು ಊರು, ಕರ್ನಾಟಕ, ಉತ್ತರ ಕರ್ನಾಟಕ. ಇದು ಮೇಬಿ ನಮ್ ಕರೆಕ್ಟ್ ನಾವು ಗೆಸ್ ಮಾಡಿದ್ ಕರೆಕ್ಟ್ ಆಗ ಉತ್ತರ ಕರ್ನಾಟಕದ ಭಾಷೆಲ್ಲ ಗೊತ್ತಾಗ್ಬಿಡುತ್ತೆ. ಕುಡ್ಲಿಗಿ ಹತ್ರ ಬರುತ್ತಿದ್ದು ಬೆಲ್ಲಿ ಕಟ್ಟಿ, ಬಣವಿ ಕಲ್ಲು, ಇದೆಲ್ಲ ಊರ ಹೆಸರು. ಕಡೆಕೊಳ್ಳ ಅಕ್ಕಪಕ್ಕ ಇದೆ ಊರೆಲ್ಲ, ಚಿರಿಬಿ, ಚೌಡಾಪುರ ಅಂತ ನೋಡಿ. ಈ ಲೊಕೇಶನ್ ಅಲ್ಲಿ ಈ ವ್ಯಕ್ತಿ ಇದಾನೆ, ಆಲೂರು, ಇದೆಲ್ಲ ಸುತ್ತಮುತ್ತ ಇರೋ ಹಳ್ಳಿಗಳು. ಈಗ ಅವ್ನ ನಂಬರ್ ಸ್ವಿಚ್ ಆಫ್ ಬರ್ತಾ ಇದೆ. ಅವ್ನ ನಂಬರ್ ಸ್ವಿಚ್ ಆಫ್ ಬರ್ಲಿಕ್ಕೆ ಕಾರಣ ಆಕ್ಚುಲಿ ನಿಮ್ ಸಪೋರ್ಟ್. ಹೌದು, ಈ ಕರ್ನಾಟಕ ದರ್ಶನ ಮಾಡ್ಕೊಂಡು ಬರ್ತಿದ್ದೀರಾ? ಹೌದು, ಸ್ವಲ್ಪ ನೋಡಿ ಮಾಡಿ. ಖಂಡಿತ, ಈ ಊರಿಗೆ ಹೋಗ್ತಿಲ್ಲ ನಾನು. ಈ ಕರ್ನಾಟಕ ದರ್ಶನದಲ್ಲಿ ಸ್ಪೆಷಲಿ ನಾನು ಈ ಊರಿಗೆ ಹೋಗ್ಲೇಬೇಕು. ವಿಡಿಯೋ ಅವಾಗ್ಲೇ ಮುಗಿಸಿದ್ವಿ, ಆದ್ರೆ ಮತ್ತೆ ಈಗ ಗೊತ್ತಾಗ್ಬೇಕಲ್ಲ ಒಂದ್ ಸ್ವಲ್ಪ ಎಲ್ಲಿದ್ದಾನೆ, ಎಲ್ಲಿದ್ ಹುಡುಗ ಅಂತ ಎಲ್ಲ. ಯಾಕಂದ್ರೆ ನೆಲಮಂಗಲದಲ್ಲಿ ನಿಜವಾಗ್ಲೂ ಆ ಹೋಟೆಲ್ ಯಾವ್ದೋ ಏನೋ ಗೊತ್ತು ಅಲ್ವಾ? ಅಕಸ್ಮಾತ್ ಇದ್ರೆ ಅಲ್ಲಿ ಓನರಿಗೆ ನಮ್ ಫ್ರೆಂಡ್ಸ್ ಯಾರಾದ್ರೂ ಹೋಗ್ಬಿಟ್ಟು ಅಲ್ಲಿ ಕೇಳಿ, ಸೊ ಅದಾಗ್ಬಾರ್ದು, ಅವ್ರಿಗೆ ತೊಂದ್ರೆ ಆಗ್ಬಾರ್ದು. ಸೊ ಇವನ್ ಸುಳ್ಳು ಹೇಳಿರೋದು ಆ ಹೋಟೆಲ್ ಹೇಳಿದಾನೆ, ಫೇಕ್ ನಂಬರ್ ಕೊಟ್ಟಿದ್ದಾನೆ ಬೇರೆ ಹುಡುಗಿದು. ಹೌದು, ಸೊ ಅದೇ ಉದ್ದೇಶದಿಂದ ಇದ್ ಮತ್ತೆ ಈಗ ಕಂಟಿನ್ಯೂ ಮಾಡಿದೀನಿ ಅಷ್ಟೇ. ಸ್ಪೆಷಲಿ ಹುಡುಗಿಯರಿಗೆ ಈ ರೀತಿ ಸಿಚುವೇಶನ್ಸ್ ಬಂದಾಗ ಹೆದರ್ಕೋಬಿಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಸೋಷಿಯಲ್ ಮೀಡಿಯಾ ಅದನ್ನ ಬಳಸ್ಕೊಂಡು ನೀವು ನಿಮಗೋಸ್ಕರ ಹೋರಾಟ ಮಾಡಿ, ಅಷ್ಟೇ ಈ ವಿಡಿಯೋದ ಮೆಸೇಜ್. ಸಿಗ್ತೀನಿ ಕರ್ನಾಟಕ ದರ್ಶನದಲ್ಲಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.